ಶಿಕಾಗೋದಲ್ಲಿ ಸರ್, ಶಿಕಾಗೋ ಕ್ಷೇತ್ರದಲ್ಲಿ ಅದು ಜಿ ಪ್ಲಸ್ ಅದರಲ್ಲಿ ಸರ್ ಕರೆಂಟ್ ಕನೆಕ್ಷನ್ ಮೂಲಭೂತ ಸೌಕರ್ಯ ಇಲ್ಲ. ಅದೇನಾಗಿದೆ ಬಸ್ಸು ಇಲ್ಲ, ಅದು ಭಾಳಷ್ಟು ಕಡೆ ಸಮಸ್ಯೆ ಏನಕ್ಕಂದ್ರೆ ಅದು ಇನ್ಫ್ರಾ ಅಂತಾರೆ, ಇನ್ಫ್ರಾಗ್ ದುಡ್ಡು ಬೇಕಾಗ್ತದೆ, ಈ ಬೆನಿಫಿಷರಿ ಕೊಡಬೇಕಾಗಿತ್ತು ಪೇಮೆಂಟ್. ಅದೇ ಹೇಳಿದ್ದು ನಾನು, ಅದೇ ಅದಕ್ಕೆ ಹೇಳು ನೀವು, ಇದು ಬಿ ಜೆ ಪಿ ಪ್ರಶ್ನೆ ಕೇಳಿಲ್ಲ ನೀವು, ನಾವು ಕೊಡ್ತಾ ಇದೀವಿ ನಮ್ಗೆ ಕೇಳ್ತೀರಾ ನೀವು ಕೇಳು. ಅದೇ ಹೇಳೋದು, ಇದು ಏನಾಗಿದ್ದು ಒಂದು ಹೇಳ್ತೀನಿ ನಿಮಗೆ, ನಿಮ್ಮ ಮಾಧ್ಯಮ ಸ್ನೇಹಿತರು ಗಮನಕ್ಕೆ ಇರಬೇಕಿದು. ಇದು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಕಾಸ್ಟ್ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ಬಡವ್ರಿಗೆ ಜಿ ಎಸ್ ಟಿ ಆಗಿಬಿಟ್ಟು 18% ಹಿಂದೆಯಿಂದ 1,38,000 ಕಿತ್ಕೊಳ್ತಾರೆ. ಮುಂದೆಯಿಂದ ಕೊಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ, ಹಿಂದೆಯಿಂದ ಏನು ಮಾಡ್ತಾರೆ 18% ಬಡವ್ರಿಗೆ ಜಿ ಎಸ್ ಟಿ ಹಾಕಿ ವಾಪಸ್ ತೊಗೊಳ್ತಾರೆ. ಹಂಗಾಗಿ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ, ಎಸ್ ಸಿ ಎಸ್ ಟಿ ಇದ್ರೆ 7 ಲಕ್ಷ ಕೊಡ್ತಾರೆ. ಆವ್ರೇಜ್ ತೊಗೊಂಡ್ರೆ 1.5 ಲಕ್ಷ, 1.5 ಲಕ್ಷ ಮತ್ತು ಕೇಂದ್ರ ಸರ್ಕಾರದ 1.5 ಲಕ್ಷ ಎಷ್ಟಾಯಿತು, 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ ಎಷ್ಟು ಉಳಿತು, 4.5 ಲಕ್ಷ. ಪಾಪ ಬಡವ್ರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ನಂಬ್ತಿರೋ ಬಿಡ್ತಿರೋ ನೀವು? ನಾನು ಡಾಟಾ ಕೊಡ್ತೀನಿ ಮಾಧ್ಯಮ ಸ್ನೇಹಿತರಿಗೆ, 8 ವರ್ಷದಲ್ಲಿ ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, ಯಾರು 15,000 ಕೊಟ್ಟರೆ, ಆದಮೇಲೆ ಕೊಟ್ಟಿಲ್ಲ. ಟೋಟಲ್ ಬೆನಿಫಿಷರಿ ಬರಬೇಕಾಗಿರೋದು ರಾಜೀವ್ ಗಾಂಧಿ ಮತ್ತು ಸ್ಲಮ್ ಬೋರ್ಡ್ಗೆ 9,400 ಕೋಟಿ. ಎಷ್ಟು ಕೊಟ್ಟವ್ರು ಹೇಳಿ ಬೆನಿಫಿಷರಿ? ಬರೇ 310 ಕೋಟಿ ಕೊಟ್ಟಿದ್ರು. ಜನ ಬೀದಿಯಲ್ಲಿದ್ದರು ಸ್ವಾಮಿ, ಅನ್ಕಂಪ್ಲೀಟ್ ಆಗಿ ನೀವು ಹೇಳ್ದಂಗೆ ಕೆಲಸ ಆಗಿಲ್ಲ, ಅರ್ಧಂಬರ್ಧಂ ಕೆಲಸ ಆಗಿ ಪಾಪ ಜನ ಹೆಂಗೋ ಟಾರ್ಪೋಲು ಶೆಡ್ ಹಾಕ್ಕೊಂಡು ಹೆಂಗೋ ಒಂದು ಜೀವನ ಮಾಡ್ಕೊತಾಯಿದ್ರು. ಏನೋ ಸರ್ಕಾರದಿಂದ ಮನೆ ಕಟ್ಕೊಡ್ತಾರಂತ ಆಸೆಯಲ್ಲಿ ಖಾಲಿ ಮಾಡೋರು ಬೀದಿಯಲ್ಲಿ ತಂದುಬಿಟ್ಟಿದ್ರು. ನಾನು ಮಂತ್ರಿ ಆದಮೇಲೆ ನನ್ನ ಮುಖ್ಯಮಂತ್ರಿ ಗಮನಕ್ಕೆ ತಂದು ಈಗ 9,000 ಕೋಟಿ ಸರ್ಕಾರ ಕೊಡ್ತಾರೆ, ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಬಡವ್ರ ಬಗ್ಗೆ ಕಾಳಜಿ? ಸಿದ್ದರಾಮಯ್ಯ ಆಗಿರೋದು, ಕುಮಾರಸ್ವಾಮಿಗೆ ಇರಲಿಲ್ವಾ, ಯಡಿಯೂರಪ್ಪನಿಗೆ ಇರಲಿಲ್ವಾ, ಬಸವರಾಜ ಬೊಮ್ಮಾಯಿಗೆ ಇರಲಿಲ್ಲ? ಈ 5 ಗ್ಯಾರಂಟಿದಲ್ಲೂ 6ನೇ ಗ್ಯಾರಂಟಿ ಅಂತೀನಿ ನಾನು. ಇದು ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? 1 ಲಕ್ಷ ಅವ್ರ ಬೆನಿಫಿಷರಿ ಕೊಡಬೇಕು, ಉಳಿದಿದ್ದೆಲ್ಲ ಸರ್ಕಾರ ಕೊಡ್ಬೇಕು ಅಂತ ಅವ್ರು ಬಂದ ಮೇಲೆ ಕ್ಯಾಬಿನೆಟ್ ಇಲ್ಲ. ಈಗ ಈ ಮನೆಗಳು ಫ್ರೀ ಸರ್, 1,38,000 ಮನೆ ಫ್ರೀ. ಇನ್ನು ಮುಂದೆ ಮನೆಗಳು ಬರೋದು 1 ಲಕ್ಷ ಕಟ್ಟಬೇಕು ಮನೆಗಳು. ಇಲ್ಲ ಈಗ ಅದೇ ಹೇಳ್ತಾರ ಬ್ರದರ್, ಈಗ ಹೇಳ್ತಲ್ವಾ 7,38,000 ಮನೆ ಎಲ್ಲ ಕಡೆ, 36,789 ಮನೆ ಆಲ್ರೆಡಿ ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ 38,000 ಮನೆ ಕೊಡ್ತಾ ಇದ್ದೀವಿ. ಇನ್ನು 1 ವರ್ಷ ಒಳಗಡೆ ಎಲ್ಲ ಮನೆಗಳು ಕಂಪ್ಲೀಟ್ ಮಾಡಿ ಕೊಡ್ತೀವಿ.